ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಗಣೇಶೋತ್ಸವದ ಆಚರಣೆಯ ಹೆಸರಿನಲ್ಲಿ ಗಣಪತಿ ಟೆಂಟ್ಗಳ ಕೆಳಗಡೆ ನಡೆಯುವ ಅನಾಚಾರಗಳಿಗೆ ಕಡಿವಾಣ ಹಾಕಬೇಕು ಎಂದು ಪುರಸಭೆ ಮಾಜಿ ಸದಸ್ಯ ಬಸವರಾಜ್ ನಂದಿಕೇಶ್ವರ ಮಠ್ ಹೇಳಿದರು. ಹೆಚ್ಚು ಕಡಿಮೆ ಒಂದು 20 ವರ್ಷ 25 ವರ್ಷ ಎಲ್ಲ ಡಿಸೈನ್ಗೆ ಅದಕ್ಕೆ ಇದಕ್ಕೆಲ್ಲ ಬಂದು ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಗಣಪತಿ ಮುಂದೆ ಹುಚ್ಚುಚ್ಚಾರ ಕುಣಿಯೋದನ್ನು ಬಂದ್ ಮಾಡಿ. ಹುಚ್ಚುಚ್ಚಾರ ಗಣಪತಿ ಮುಂದೆ ಕುಣಿಯೋದು, ಕುಡಿದು ಡ್ಯಾನ್ಸ್ ಮಾಡೋದು, ಇದು ನಾವು ಹಬ್ಬ ಆಚರಣೆ ಮಾಡಾಕತ್ತಿಲ್ಲ. ನಾವು ಅವನ ಮುಂದೆ ನಾವು ಭಾಳ ಕೆಟ್ಟದಾಗಿ ನಡ್ಕೊಳಕತ್ತೀವಿ, ಅದಕ್ಕೆ ನಾವು ಅದನ್ನು ಮೊದಲು ಬಂದ್ ಮಾಡಬೇಕು. ಆಮೇಲೆ ಗಣಪತಿ ಹಬ್ಬ ನಡೀತದಂದ್ರೆ ಇಲಾಖೆಗಳಿಗೆ ಟೆನ್ಷನ್ ಆಗಬಾರ್ದು, ಯಾವಾಗ ಹಬ್ಬ ಮುಗಿಯುತ್ತೋ ಮರ ಇದು ಅನ್ನುವಂಥ ವಾತಾವರಣ ಇಲಾಖೆಗಳಿಗೆ ಇರಬಾರ್ದು. ಇನ್ನೊಂದು ಹೇಳಿದ್ರೆ ನೀವು ಹಬ್ಬ ಆಚರಣೆ ಮಾಡಿದ್ರೆ ಖುಷಿ ಆಗ್ತಿತ್ತು ಅಂತ ಹೇಳ್ಬೇಕು ಅವರು. ಈ ಶಾಂತಿ ಪಾಲನಾ ಸಮಿತಿ ಸರ್ ಮುಂದಿನ ಸಲ ಕರಿಬೇಕಾದ್ರೆ ಹೆಂಗೆ ಕರಿಬೇಕು ಅಂದ್ರೆ, ಹೋದ ಸಲ 5 ವರ್ಷ ಮಾಡಿದ್ರಿ, ಭಾಳ ಚೆನ್ನ ಮಾಡಿದ್ರಿ, ಈ ಸರ್ತಿ ನಾವು ಎರಡನೇ ಹೆಚ್ಚು ಪರ್ಮಿಷನ್ ಕೊಡ್ತೀವಿ, 7 ದಿನ ಮಾಡಿದ್ರಿ, 9 ದಿನ ಮಾಡಿದ್ರಿ ಅಂತ ಹೇಳ್ಬಂದು ನಾವು ಹಬ್ಬಗಳನ್ನ ಪರಿವರ್ತನೆ ಮಾಡೋದು. ಆ ರೀತಿ ಹಬ್ಬಗಳನ್ನು ಪರಿವರ್ತನೆ ಮಾಡೋದ್ರೆ ಗಮನ ಕೊಡಬೇಕು. ಇನ್ನು ನಗರದಲ್ಲಿ ಸಂಬಂಧಪಟ್ಟಂಗೆ ಕೆಲವು ಕಡೆ ಗಣಪತಿಗಳನ್ನು ಮಾರಾಟ ಮಾಡ್ತಾರೆ. ಗಣಪತಿಗಳು ಮಾರಾಟ ಮಾಡುವಾಗ ನೀವು ಆಗಲೇ ಹೇಳ್ದಂಗೆ ಮೆರವಣಿಗೆಗಳು ಎದುರು ಹೋದ್ರೆ ಆಗಬಾರ್ದು ಅಂತೇಳಿ, ಅದಕ್ಕೆ ನಾವೊಂದು ಸರಳ ಒಂದು ಸುಸೂತ್ರ ಒಂದು ದಾರಿ ಮಾಡಬೇಕು. ಅಂದರೆ ಒನ್ ವೇ ಸಿಸ್ಟಮ್ ಮಾಡ್ತೀವಿ, ಹಿಂಗೆ ಹೋಗ್ಬೇಕು ಹಿಂಗೆ ಬರಬೇಕು ಅನ್ನೋ ಮಾಡಬೇಕು. ಎದುರಿಗೆ ಹೋಗೋದನ್ನು ಅಲ್ಲಿಂದ ಕೆಲವು ಸರ್ಕಲ್ಗಳು ಅಲ್ಲಿಂದ ಎದುರಿಗೆ ಹೋಗೋದನ್ನು ತಪ್ಪಿಸುವಂಥ ಕೆಲಸ ಆಗಬೇಕು. ಮಾಡಿ ಬೊಬ್ಬಟ್ಟು ಮಾಡಿ ಅದನ್ನು ಮಾಡಿ ನಾವು ಅಲ್ಲೇ ಅದನ್ನು ನಿಧಾನವಾಗಿ ಮಾಡಬೇಕು. ಮತ್ತು 100% ಆ ರೀತಿ ಯಾವುದು ಜಗಳ ಆಗಲಾರ್ದು ನೋಡ್ಕೊಂಡು ಭಾಳ ಚೆನ್ನಾಗಿ ಹಬ್ಬ ಜಗಳದ ಹಬ್ಬನೇ ಅಲ್ಲ, ಅವನು ತಿಂಡಿ ಅಂತ ಅಲ್ಲ, ತಿಂಡಿ ಅಂತ ಆಗಬೇಕು, ಅದು ಆಗಬಾರ್ದು. ಹಬ್ಬ ಹಬ್ಬನೇ ಆಗಬೇಕು, ಗಣಪತಿ ಗಣಪತಿನೇ ಆಗಬೇಕು. ಗಣಪತಿ ಹಬ್ಬ ಆಚರಣೆ ಮಾಡಿದ್ರೆ ಈಗ ಕಾಮರಾಜರು ಮಾತಾಡ್ತಿದ್ರು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ಮಣ್ಣು ಕೊಟ್ಬಿಟ್ಟಿವಮ್ಮ ಅಂತ ಹೇಳಿದ್ರು. ಸತ್ಯ ಅದು, ಗುಡಿಸಿದ ರೊಕ್ಕವನ್ನು ಬೇರೆ ಬೇರೆ ಬಳಕೆ ಮಾಡೋದು. ಆಮೇಲೆ ನಾವು ಅದರ ಇದ್ದು ಒಬ್ಬ ಶ್ರೀಮಂತರು ಎಲ್ಲರನ್ನು ಕರ್ಕೊಂಡೋಗಿ ಮಸ್ತ್ ಎಂಜಾಯ್ ಮಾಡಿ ಇನ್ನೇನೋ ಬೇರೆ ಬೇರೆ ಪಾರ್ಟಿ ಅದು ಮಾಡ್ಕೊಂಡು ಆಮೇಲೆ ಸಂಜೆ ಹೊತ್ತಿನ ಯಾಕೊಂದು ಇದು ಮಾಡೋದು, ಇದೆಲ್ಲ ನಾವು ದೇವರಿಗೆ ಮಾಡುವಂಥ ಖುಷಿ ಪಡ್ತೀವಿ. ಕರೆ ಅದು ಖುಷಿ ಅಲ್ಲ, ಅದು ನಾವು ಕೂತು ನಮ್ಮ ಹಬ್ಬ ಕೆಡಿಸ್ತೀವಿ, ಮತ್ತೊಬ್ಬರು ನಗೆ ಮಾಡ್ತೀವಿ. ಇವಾಗ ಇಡೀ ಜಗತ್ತು ಭಾರತದ ಕಡೆಗೆ ಭಾರತದ ಹಬ್ಬದ ಕಡೆ ನೋಡಿರ್ತದೆ, ಆದ್ರೆ ಭಾರತೀಯರಾದ ನಾವು ನಮ್ಮ ಹಬ್ಬಗಳಿಗೆ ನಾವು ಅವುಗಳನ್ನು ಬಿಟ್ಟು ಬೇರೆ ಬೇರೆ ರೀತಿಯಿಂದ ಆಚರಣೆ ಮಾಡಿರ್ತೀವಿ. ಈಗ ಬೇರೆ ಬೇರೆ ದೇಶಗಳಲ್ಲಿ ಸಹಿತ ಇವತ್ತು ಹಿಂದುತ್ವ ಹಿಂದೂಗಳು ಅಂದರೆ ಅಥವಾ ಹಿಂದೂ ಹಬ್ಬಗಳು ಅಂತಂದ್ರೆ ನಗೆ ಪಾಟ್ಲಿ ಗೀಡಾಗಿಲ್ಲ, ಮತ್ತೊಮ್ಮೆ ಅವ್ರು ನಗೆ ಪಾಟ್ಲಿ ನಮ್ಮಿಂದ ಆಗಬಾರ್ದು, ಮತ್ತೆ ಗೌರವ ಬರಬೇಕು ಅಂದ್ರೆ ನಾವು ಎಲ್ಲರೂ ಕೂಡಿ ಉತ್ತಮವಾಗಿ ಗಣಪತಿ ಹಬ್ಬ ಆಚರಣೆ ಮಾಡುವಂತಹ ಕೆಲಸ ಆಗಬೇಕು ಇಲಾಖೆಗೆ. ನಾವೆಲ್ಲ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗಣೇಶ ಉತ್ಸವ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮಂಗಳವಾರ ಸಂಜೆ ಕರೆದಿದ್ದ ಶಾಂತಿ ಪಾಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಪ್ರತಿ ವರ್ಷ ಗಣೇಶ ಉತ್ಸವ ಆಚರಣೆಯ ಸಮಯದಲ್ಲಿ ಯುವಕ ಮಂಡಳಿಯವರು ಕುಡಿದು ತೂರಾಡುತ್ತಾ ಸಾಗುವುದು ನಮ್ಮ ಸಂಸ್ಕೃತಿಯಲ್ಲ. ಗಣಪತಿ ಹಬ್ಬದಲ್ಲಿ ಡಿಜೆ ಹಚ್ಚುವುದು ಸಣ್ಣ ಪುಟ್ಟ ಘಟನೆಗಳನ್ನೇ ದೊಡ್ಡದನ್ನಾಗಿ ಬಿಂಬಿಸುವ ಕಾರ್ಯ ಆಗುತ್ತಿರುವುದು ಸರಿಯಾದ ಕ್ರಮವಲ್ಲ. ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಜನರನ್ನು ಸಂಘಟಿಸಲು ಬಾಲಗಂಗಾಧರ ತಿಲಕ್ ಅವರು ಆರಂಭಿಸಿದ ಪ್ರಮುಖ ಉತ್ಸವ ಗಣಪತಿ ಹಬ್ಬದ ಆಚರಣೆಯಾಗಿತ್ತು. ಆದರೆ ಇಂದು ಗಣಪತಿ ಉತ್ಸವದ ಆಚರಣೆಯ ನೆಪದಲ್ಲಿ ಗಣೇಶನಿಗೆ ಅವಮಾನ ಮಾಡುತ್ತಿದ್ದೇವೆ ಎಂದೆನಿಸುತ್ತೆ ಎಂದರು. ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ, ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಮಾತನಾಡಿ, ಸೌಹಾರ್ದತೆಗೆ ಹೆಸರಾದ ಮುದ್ದೇಬಿಹಾಳದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ. ಗಣಪತಿ ಹಬ್ಬದ ಸಮಯದಲ್ಲಿ ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರ ನಿಗಾ ಇರಿಸಲಾಗುತ್ತದೆ. ಯುವಕರು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದರೆ ಕಠಿಣ ಕ್ರಮ ಜರುಗಿಸಲಾಗುತ್ತದೆ. ಶಾಂತಿಯುತವಾಗಿ ಈದ್ ಮಿಲಾದ್ ಹಾಗೂ ಗಣೇಶ ಹಬ್ಬದ ಆಚರಣೆಯನ್ನು ಮಾಡಬೇಕು ಎಂದರು. ಶಾಂತಿ ಸಿಗುತ್ತೆ ಉದ್ದೇಶ ಹೇಳಿದ್ರು, ಅದನ್ನ ಎಲ್ಲರೂ ಶಾಂತಿ ಹೇಳಿ ಒಬ್ಬನೇ ಮಾಡ್ತಾನೆ ಅದನ್ನ ತಿರ್ಲ, ಅದಕ್ಕೆ ಅದನ್ನ ಯಾರೂ ನಾವು ಅದಕ್ಕೆ ಸಹಕಾರ ಕೊಡಬಾರ್ದು. ಮತ್ತು ಇದರಲ್ಲಿ ಬೇರೆ ಬೇರೆ ತಂದು ಅದರಲ್ಲಿ ಮಿಕ್ಸ್ ಮಾಡಬಾರ್ದು. ಈ ಹಬ್ಬಗಳಲ್ಲಿ ಅದು ಭಾಳ ನಡೀತಿತ್ತು, ಡ್ಯಾನ್ಸ್ ಮಾಡೋದು, ಬೇರೆ ಬೇರೆ ಮಾಡೋದು, ಬೀದೆ ಹಚ್ಚಿ ಏನೋ ಮಾಡೋದು, ಕೆಟ್ಟದಾಗಿ ಮಾಡೋದು ಅಂತವೆಲ್ಲ ನಮ್ಮ ಯುವಕರು ಮಾಡ್ಬೋದು. ಅದಕ್ಕೆ ನಮ್ಮ ರಿಕ್ವೆಸ್ಟ್ ಮಾಡ್ತೀವಿ ತಾಲೂಕಾಡಿಂದ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ನಾವು ಪ್ರಾಚೀನ ಕಾಲದ ಹಿನ್ನೆಲೆಯಲ್ಲಿ ನಿರ್ದೇಶಿಸಬೇಕು. ಆ ಹಿರಿಯರು ನಮ್ಗೆ ಕೊಟ್ಟಿರ್ತಾರೆ, ಕ್ರಮೇಣ ಹಿರಿಯರು ನಮ್ಗೆ ಸಮಾಜ ಮುಖ್ಯಸ್ಥರ ಕೊಟ್ಟಿರ್ತಾರೆ. ನಾವು ಮುಂದಿನ ಪೀಳಿಗೆ ಕೊಡಬೇಕಾದ್ರೆ ಆ್ಯಕ್ಚುಲಿ ಒಳ್ಳೆಯ ರೀತಿಯಿಂದ ಕೊಟ್ಟರೆ ಅದು ಖುಷಿ ಆಗುತ್ತೆ ನಮಗೂ. ಹಾಗಾಗಿ ಈಗ ನಾವು ಹೇಳಿದ್ರೆ ಆ್ಯಕ್ಚುಲಿ ಈಗ ಮನೆ ಸಾವಿರ ತಿಂಗಳಾಯ್ತು, ಇನ್ನು ಹಲವಾರು ಹಬ್ಬಗಳು ಇರ್ತವೆ. ನಿಮ್ಮ ಕೃತಜ್ಞತೆ ಸಿಕ್ಕಿದ್ರು ಹಬ್ಬಗಳು ಒಳ್ಳೆ ರೀತಿಯಾಗಿ ನಾವೆಲ್ಲ ಅಂದ್ರಲ್ಲ ಈಗ ಅವರು ಹೇಳಿದ್ರು, ಈಗ ಅವ್ರು ಏನ ಹೇಳಿದಾಗ ನಾವು ಬಾಳೆ ರೀತಿ ಕೊಡ್ತಿದ್ದೆ, ಅವ್ರ ಅಲಂಕಾರ ಮಾಡ್ತಿದ್ದೆ ಒಳ್ಳೆ ರೀತಿಯಿಂದ. ಈಗ ನಮ್ಮ ದೇಶಕ್ಕೆ ಏನಾಗುತ್ತೆ ಗೊತ್ತಾ, ನಾವು ಒಂದು ಒಂಥರ ವಿರೂಪಗೊಳಿಸ್ಬಿಟ್ಟು ಅದು ಆ್ಯಕ್ಚುಲಿ. ಹಂಗಾಗಿ ಆಗ್ಬಾರ್ದು, ಪ್ರತಿಯೊಂದು ನಿಮ್ಮಲ್ಲಿ ಹುದ್ದೆಗಳ ಬೆಳವಣಿಗೆ ಒಂದೇನು ಬೆಳವಣಿಗೆ ಕೊಡಿ, ಆ ಜವಾಬ್ದಾರಿ ನಿಮ್ಮಂತೆ ಕಲಿತೀವಿ. ನಾವು ನೀವು ಸಪೋರ್ಟ್ ಮಾಡಿದ್ರೆ ನಾವು ಆ್ಯಕ್ಚುಲಿ ಪಟ್ಟಾದ್ರೆ ದಾರಿ ತರ್ತೀವಿ ಆ್ಯಕ್ಚುಲಿ. ಹಂಗಾಗಿ ನಿಮ್ಮ ಸಹಕಾರ ಇಲಾಖೆಯೊಂದಿಗೆ ಇರ್ಬೇಕು, ಇಲಾಖೆಯೊಂದಿಗೆ ಇರ್ಬೇಕು, ನಮ್ಮ ಸಹಕಾರ ಮತ್ತೆ ಯಾವತ್ತೂ ಇರುತ್ತೆ ನಮಗೆ. ಹಂಗಾಗಿ ಪೊಲೀಸ್ ಇಲಾಖೆ
ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದರ್ ಮಾತನಾಡಿ, ಗಣೇಶೋತ್ಸವ ಆಚರಣೆ ಸಮಯದಲ್ಲಿ ಗಣಪತಿ ವಿಸರ್ಜನೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುತ್ತದೆ. ಗಣೇಶ ಮಂಡಳಿಗಳಿಗೆ ಏಕಗವಾಕ್ಷಿ ಯೋಜನೆಯಡಿ ಅನುಮತಿ ನೀಡಲಾಗುತ್ತದೆ ಎಂದರು. ಪತ್ರಕರ್ತ ಶಂಕರ್ ಹೆಬ್ಬಾಳ್ ಮಾತನಾಡಿ, ಕೆಲವರು ಗಣಪತಿ ಪಟ್ಟಿ ಎತ್ತುವ ಹೆಸರಿನಲ್ಲಿ ದಾರಿ ಮಧ್ಯೆ ವಾಹನಗಳನ್ನು ಅಡ್ಡಗಟ್ಟಿ ಬೆದರಿಸುವುದು, ದೇಣಿಗೆ ಚಂದ ಕೊಡದಿದ್ದರೆ ನಿಂದಿಸುವುದು ಮಾಡುತ್ತಾರೆ. ಅಂತಹ ಯುವಕರ ಮೇಲೆ ನಿಗಾ ಇರಿಸಬೇಕು ಎಂದು ವಿನಂತಿಸಿದರು. ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಮಾತನಾಡಿದರು. ಪಿಎಸ್ಐ ಆರ್ ಎಲ್ ಮುನ್ನಾಬಾಯಿ ಇದ್ದರು. ತಾಲೂಕಿನ ವಿವಿಧ ಗಜಾನೋತ್ಸವ ಮಂಡಳಿಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.